ಸದ್ಗುರು ನೀವು ಕಥೆಗಳ ಬಗ್ಗೆ ಮಾತಾಡ್ತಿದ್ರಿ ಮತ್ತು ನಾವು ದೊಡ್ಡವರಾಗ್ತಿದ್ದಾಗ ನಮ್ಮ ತಂದೆ ತಾಯಿ ಅಜ್ಜಿ ತಾತಂದರು ಅಥವಾ ಸ್ನೇಹಿತರು ಅಂದರೆ ದೊಡ್ಡವರಿಂದ ಕೇಳೋಕೆ ಅತ್ಯಂತ ಹೆಚ್ಚು ಇಷ್ಟಪಡ್ತಿದ್ದ ಕಥೆಗಳಂದರೆ ದೆವ್ವಭೂತದ ಕತೆಗಳು ಅಂತ ಒಪ್ಕೊಂಡ್ವಿ ನಾವು ಚಿಕ್ಕ ಮಕ್ಕಳಾಗಿದ್ದಾಗ ಭಯ ಪಟ್ಕೋತಿದ್ರು ಭೂತದ ಕತೆ ಕೇಳೋಕ್ಕೆ ಇಷ್ಟಪಡ್ತಿದ್ವಿ ಬೇರೆಲ್ಲ ಕತೆಗಳಿಗೆ ಹೋಲಿಸಿದ್ರೆ ಅದು ಮಕ್ಕಳಿಗೆ ಭಾಳ ಮೆಚ್ಚುಗೆ ಆಗುವಂಥ ಕಥೆಗಳು ನಿಮ್ಮ ಹತ್ರ ಯಾವುದಾದ್ರೂ ದ್ರವಭೂತದ ಕಥೆ ಇದೆಯಾ ನೀವು ಬೆಟ್ಟಗಳಲ್ಲಿ ಪಯಣಿಸಿದ ದಿನಗಳಿಂದ ನನ್ನ ತೊಂದರೆಗೆ ಸಿಕ್ಕಿ ಹಾಕಿಸ್ತಾ ಇದೆ ನಿಮಗೆ ದೆವ್ವದ ಕಥೆಗಳನ್ನು ಹೇಳ್ತಾ ಇದ್ದಿದ್ದ ಉದ್ದೇಶ ನಿಮ್ಮನ್ನ ಹೆದರಿಸೋದಲ್ಲ ಆದರೆ ನಿಮಗೆ ರೋಮಾಂಚನ ಉಂಟು ಮಾಡೋದಿಕ್ಕೆ ಒಮ್ಮೆ ಅಮೇರಿಕಾದಲ್ಲಿ ಒಬ್ಬ ಕ್ಷೌರಿಕನ ಅಂಗಡಿಯಲ್ಲಿ ಹೀಗಾಯಿತು ಆ ಆ ಇಡೀ ಜಾಗ ಹಾರರ್ ಕಾಮಿಕ್ಸ್ ದೆವ್ವದ ಕಥೆ ಪುಸ್ತಕಗಳಿಂದ ತುಂಬಿ ಹೋಗಿತ್ತು ಬೇರೆ ಯಾವುದೇ ನ್ಯೂಸ್ ಪೇಪರ್ ಮ್ಯಾಗಝೈನ್ಗಳು ಅಲ್ಲಿ ಇರಲಿಲ್ಲ ಬರೀ ಇವುಗಳೇ ಒಂದು ದಿನ ಯಾರೋ ಕ್ಷೌರಿಕನ ಕೇಳಿದ್ರು ನಿಮ್ಮ ಅಂಗಡಿಯನ್ನು ಇಂಥ ಕಥೆ ಪುಸ್ತಕಗಳಿಂದ ಯಾಕೆ ತುಂಬಿಸಿದ್ದೀರಾ ಬೇರೆ ಪುಸ್ತಕಗಳಿಲ್ವಾ ಹೇರ್ ಸ್ಟೈಲ್ ಬಗ್ಗೆ ಫ್ಯಾಷನ್ ಬಗ್ಗೆ ಯಾಕೆ ಬರೀ ಭೂತದ ಕಥೆಗಳು ಭಯ ಹುಟ್ಟಿಸೋ ಕಥೆಗಳು ಅದಕ್ಕೆ ಕ್ಷೌರಿಕ ನೋಡಿ ನನ್ನ ಕೆಲಸಕ್ಕೆ ಜನರ ಕೂದಲು ಎದ್ದು ನಿಂತರೆ ನನಗೆ ತುಂಬ ಅನುಕೂಲ ಆಗುತ್ತೆ ಹೀಗೆ ನಿಮಗೆ ಅವನ್ನು ಹೇಳ್ತಾ ಇದ್ದಿದ್ದು ನಿಮಗೆ ರೋಮಾಂಚನ ಆಗಲಿ ಅಂತ ಭಯ ಆಗಲಿ ಅಂತ ಅಲ್ಲ ಇದು ನನ್ನಲ್ಲಿ ಎಂಥ ಆಸಕ್ತಿನ ಕೆರಳಿಸಿತ್ತು ಅಂದರೆ ಮೈಸೂರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದರು ಅವರು ಮೈಸೂರು ನಗರ ಪಾಲಿಕೆಯಲ್ಲಿ ಏನೋ ಅಧಿಕಾರಿಯಾಗೂ ಕೆಲಸ ಮಾಡ್ತಾಯಿದ್ರು ಆದರೆ ಭೂತ ಬಿಡ್ಸವರು ಮಂತ್ರವಾದಿ ಅಂತೆಲ್ಲ ಹೆಸರು ಮಾಡಿದರು ನಾನು ಇಂತಹವಕ್ಕಾಗಿ ಯಾವಾಗಲೂ ಹುಡುಕ್ತಾ ಇದ್ದೆ ಹಾಗಾಗಿ ನನಗೆ ಯಾರೋ ಹೇಳಿದ್ರು ಈ ವ್ಯಕ್ತಿ ಭೂತಗಳನ್ನು ಬಾಟಲ್ನಲ್ಲಿ ಹಿಡಿದು ಅವುಗಳನ್ನು ಒಂದು ಜಾಗದಲ್ಲಿ ಅವನ ಗುಡಿನೋ ಕಾರ್ಯಾಗಾರನೋ ಅಥವಾ ಇನ್ನೇನೋ ಅನ್ನಿ ಅಲ್ಲಿ ಇಟ್ಟಿದ್ದಾನೆ ಅಂತ ನನಗೆ ಅಲ್ಲಿಗೆ ಹೋಗಬೇಕು ಆದರೆ ಅವರು ಮೊದಲಿಗೆ ಒಪ್ಪಲಿಲ್ಲ ಆದರೆ ನಾನು ಬಿಡಲಿಲ್ಲ ಆಮೇಲೆ ನನ್ನ ಒಳಗೆ ಕರ್ಕೊಂಡು ಹೋಗಿ ಹಲವಾರು ಬಾಟಲ್ಗಳನ್ನ ತೋರಿಸಿ ಇದರಲ್ಲಿ ಈ ಭೂತ ಇದೆ ಇದು ಹೆಣ್ಣು ಇದು ಗಂಡಸು ನನಗೆ ಏನೂ ಕಾಣಿಸ್ಲಿಲ್ಲ ನನಗೆ ಕಾಣಿಸಿದ್ದು ಬೆರಡೆ ಹಾಕಿದ್ದ ಖಾಲಿ ಬಾಟಲ್ ಮಾತ್ರ ಅವರನ್ನು ಚೆನ್ನಾಗಿ ಮಾತಾಡಿಸ್ತಾ ಇದ್ದೆ ಒಂದು ಬಾಟಲ್ನ ಕದಿಯೋಣ ಅಂತ ನನಗೆ ನಿಜವಾಗ್ಲೂ ದೆವ್ವನ ನೋಡಬೇಕಿತ್ತು ಯಾಕೆಂದರೆ ನಾನು ಏನೆಲ್ಲ ಕೇಳಿದ್ದೆ ನಂಬೋದಕ್ಕೆ ಆಗದೇ ಇರುವಂತಹ ಕಥೆಗಳನ್ನು ಕೇಳಿದ್ದೆ ಅದು ನನ್ನ ಕುತೂಹಲನ ಹೆಚ್ಚು ಹೆಚ್ಚು ಮಾಡುತ್ತೆ ಹೊರತು ನನಗೆ ರೋಮಾಂಚನ ಅಥವಾ ಭಯ ಆಗಲಿಲ್ಲ ಕುತೂಹಲ ಕೆರಳತಾ ಹೋಯಿತು ದೆವ್ವ ನೋಡಬೇಕು ಅಂತ ನಾನು ತಿಂಗಳಾನುಗಟ್ಲೆ ನಿರಂತರವಾಗಿ ರಾತ್ರಿಯ ಹೊತ್ತಿನಲ್ಲಿ ಸ್ಮಶಾನದಲ್ಲಿರ್ತಿದ್ದೆ ಜನ ಬರೋರು ಶವ ಸುಡೋರು ಕಟ್ಟಿಗೆ ಹಾಕಿ ಶವ ಸುಟ್ಟಾಗ ಅದು ನಾಲ್ಕೈದು ಆರು ಗಂಟೆಗಳ ಕಾಲ ಉರಿಯುತ್ತೆ ಜನ ಅಲ್ಲಿ ಒಂದು ಒಂದೂವರೆ ಗಂಟೆ ಇರ್ತಿದ್ರು ಮತ್ತು ಬೇರೆ ಕೆಲಸ ಇರುತ್ತಲ್ವಾ ಅತ್ತು ಕರೆದು ಮಾಡಿ ಹೊರಟು ಹೋಗೋರು ಅದನ್ನೂ ಸುಡೋವಾಗಲೇ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಶವ ಸುಡ್ತಿದ್ದಾಗ ನೋಡಿ ಎಲ್ಲದರಲ್ಲೂ ಎಲ್ಲ ವಿಷಯದಲ್ಲೂ ಹಣ ಉಳಿತಾಯ ಮಾಡೋದು ಇದ್ದೇ ಇರುತ್ತೆ ಜಾಸ್ತಿ ಹೊತ್ತು ಉರಿಯೋಷ್ಟು ಕಟ್ಟಿಗೆ ಹಾಕಿಲ್ಲ ಅಂದರೆ ಹೊರಭಾಗ ಸುಟ್ಟ ಮೇಲೆ ನೋಡಿ ಕುತ್ತಿಗೆ ತುಂಬ ಸಣ್ಣ ಭಾಗ ಅದು ಸುಟ್ಟ ಮೇಲೆ ಬೆನ್ನು ಮೂಳೆ ಸುಟ್ಟ ಮೇಲೆ ಉರಿತಿರೋ ತಲೆ ಬುರುಡೆ ಉರುಳು ಹೋಗುತ್ತೆ ದುಡ್ಡು ಡುಡ್ಡು ಅಂತ ನಾನು ಕೋಲ್ ತಗೊಂಡು ಅದನ್ನ ಎತ್ತಿ ವಾಪಸ್ ಹಾಕಿ ಕಾಯ್ತಾ ಇದ್ದೆ ಎಲ್ಲಿ ಹಾಳ ದೆವ್ವ ಪತ್ತೆನೇ ಇಲ್ಲ ತಿಂಗಳಾನುಗಟ್ಲೆ ಅಲ್ಲಿ ಕೂತೆ ಯಾವ ಭೂತಾನೂ ಬರಲಿಲ್ಲ ಯಾರೋ ಆ ಹುಣಸೆ ಮರಕ್ಕೆ ಮೊಳೆ ಹೊಡಿ ಆಗ ಬರುತ್ತೆ ಅಂತ ಅಂದರು ಆ ಮರಕ್ಕೆ ಮೊಳೆ ಹೊಡೆದಿದ್ದೇ ಹೊಡೆದಿದ್ದು ಏನೂ ಬರಲಿಲ್ಲ ಯಾರೋ ಈ ಮನೇಲಿ ದೆವ್ವ ಇದೆ ಅಂತ ಅಂದರು ಅವರನ್ನು ಬೇಡ್ತಿದ್ದೆ ಈ ಮನೆಯಲ್ಲಿ ಮಲಕ್ಕೊಳ್ಳೋದಕ್ಕೆ ಬಿಡಿ ದೆವ್ವ ಬರ್ತಾ ನೋಡಬೇಕು ಅಂತ ಏನೂ ಆಗಲಿಲ್ಲ ಹಾಗಾಗಿ ಈ ವ್ಯಕ್ತಿ ದೆವ್ವ ಬಾಟಲ್ನಲ್ಲಿದೆ ಅಂದಾಗ ನನಗೆ ಒಂದು ಬಾಟಲ್ ಕದಿಬೇಕಿತ್ತು ಆದರೆ ಅವರು ತಮ್ಮ ಬಾಟಲ್ಗಳ ಬಗ್ಗೆ ಬಹಳ ಜೋಪಾನವಾಗಿದ್ದರು ಅದರಿಂದ ಏನೂ ಹೊರಬರೋದನ್ನು ನಾನು ನೋಡಲಿಲ್ಲ ಆದರೆ ಅವರು ಒಂದು ವಿಷಯ ತೋರಿಸಿದ್ರು ಅಕ್ಕಿ ಹಿಟ್ಟಿನಲ್ಲಿ ಒಂದು ದೊಡ್ಡ ವಿನ್ಯಾಸ ಬಿಡಿಸಿದ್ರು ಇದರ ಐದು ಮೂಲೆಗಳಲ್ಲಿ ಒಂದೊಂದು ಮೊಟ್ಟೆ ಇಟ್ಟರು ಆಮೇಲೆ ಅವರು ಏನೇನೋ ಮಾಡಿ ಹೂಫ್ ಚಪ್ಪಾಳೆ ತಟ್ಟಿದ್ರು ಐದು ಮೊಟ್ಟೆಗಳು ಹೋದ್ವು ನನ್ನ ಕಣ್ಣೆದುರಿಗೇನೆ ನಾನು ಏನೋ ಇರಬೇಕು ಅಂದ್ಕೊಂಡೆ ಅದು ದೆವ್ವಾನೋ ಅಥವಾ ಬೇರೆ ಏನೋ ಗೊತ್ತಿಲ್ಲ ಆದರೆ ಖಂಡಿತವಾಗ್ಲೂ ಅವರು ಮೊಟ್ಟೆಗಳ ಹತ್ತಿರ ಹೋಗಲಿಲ್ಲ ದೂರ ನಿಂತು ಐದು ಮೊಟ್ಟೆ ಒಡೆದವು ಇದು ನನ್ನ ತಲೆಯಲ್ಲಿ ಓಡ್ತಾ ಇತ್ತು ನಮ್ಮ ಮನೆ ಹಿತ್ತಲಿನಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಓಡಾಡ್ತಾ ಇದ್ದೆ ಮರದಲ್ಲಿ ಬಿಟ್ಟಿದ್ದ ಸೀಬೆ ಹಣ್ಣನ್ನು ನೋಡಿದೆ ಸೀಬೆ ಹಣ್ಣು ಆ ಹಣ್ಣನ್ನು ನೋಡಿ ಹಣ್ಣು ಕೆಳಗೆ ಬಿತ್ತು ಏನಿದು ಮತ್ತೆ ಮತ್ತೆ ಮಾಡಿದೆ ಪ್ರತಿ ಸಲ ಹಣ್ಣು ಬಿತ್ತು ಆಮೇಲೆ ನನ್ನ ಸ್ನೇಹಿತರನ್ನ ಕರ್ಕೊಂಬಂದು ಮುಟ್ಟಾಳ್ರ ನೋಡಿ ಇದನ್ನು ಹಣ್ಣು ಬಿತ್ತು ಅವರು ಏನಿದು ಒಂದು ಸತಿ ಅಲ್ಲ ಐದು ಹತ್ತು ಸತಿ ಮಾಡಿದೆ ಆಕಸ್ಮಿಕ ಅಲ್ಲ ಅಂತ ತೋರ್ಸಕ್ಕೆ ಆದರೆ ಇದನ್ನು ಮಾಡಿ ಮೂರು ದಿನ ಆದಮೇಲೆ ಹೇವರಿಕೆ ಯಾವತ್ತೂ ಇದು ನನ್ನ ಅನುಭವಕ್ಕೆ ಬಂದೇ ಇರಲಿಲ್ಲ ಯಾಕೆಂದರೆ ಇಂಥ ವಿಷಯಕ್ಕೆಲ್ಲ ನಾನು ಕೈ ಹಾಕಿರಲಿಲ್ಲ ನನ್ನ ಇಡೀ ದೇಹದಲ್ಲಿ ಒಂದು ಥರ ಹೇವರಿಕೆ ಆವರಿಸ್ತು ನನಗೆ ಗೊತ್ತಾಯಿತು ಮೂಲಭೂತವಾಗಿ ಏನೋ ತಪ್ಪು ಮಾಡಿದ್ದೀನಿ ಅಂತ ಇನ್ನು ಮಾಡಲಿಲ್ಲ ಸೀಬೆ ಹಣ್ಣು ಬೇಕಾ ಮೇಲೆ ಹೋಗಿ ತಗೊಳ್ಳಿ ಅಂತ ಅಂದೆ ಜೀವನದಲ್ಲಿ ಏನೇ ಬೇಕಿದ್ರೂ ಹೋಗಿ ಅದನ್ನು ಸಾಧಿಸಿ ಇಂಥದ್ದನ್ನ ಇನ್ಯಾವತ್ತೂ ಮಾಡಲ್ಲ ಪ್ರಾಣಶಕ್ತಿಯನ್ನ ಹಾಗೆ ಬಳಸೋದು ಮೂಲಭೂತವಾಗಿ ತಪ್ಪು ಅಂತ ಮನದಟ್ಟಾಯ್ತು ಈಗ ದೆವ್ವ ಅಂದರೆ ಏನು ಯುವರ್ ಗೋಸ್ ವಿತ್ ಬಾಡಿ ನೀವೆಲ್ಲರೂ ದೇಹ ಇರೋ ದೆವ್ವಗಳು ನಡೆದಾಡ್ತಿರೋರು ಕೂತಿರೋರು ನೀವೆಲ್ಲರೂ ದೇಹ ಇರೋ ದೆವ್ವಗಳು ಆದರೆ ಯಾರೋ ತಮ್ಮ ದೇಹನ ಕಳ್ಕೊಂಡ ತಕ್ಷಣ ನೀವು ಅವರನ್ನು ಭಯದಿಂದ ನೋಡ್ತೀರಾ ಯಾಕೆ ಅವರು ನಿಮ್ಮ ಥರನೇ ದೇಹ ಕಳ್ಕೊಂಡ್ರೂ ಅಷ್ಟೇ ಈ ದೇಹನ ನೀವು ಕಾಲಾಂತರದಲ್ಲಿ ಶೇಖರಿಸಿದ್ದು ಅನ್ನೋದು ನಿಜನಾ ಒಂದು ವೇಳೆ ನೀವು ತಿನ್ನೋದ್ರ ಮೇಲೆ ನಿಯಂತ್ರಣ ಕಳ್ಕೊಂಡು ಧಡೂತಿಯಾದ್ರಿ ಅಂದ್ಕೊಳ್ಳೋಣ ಆಮೇಲೆ ಯೋಗ ಶಿಬಿರಕ್ಕೆ ಬಂದು ಇನ್ನೇನೋ ಮಾಡಿ ನಿಧಾನವಾಗಿ ನಿಮ್ಮ ಗಾತ್ರವನ್ನು ಅರ್ಧಕ್ಕೆ ಇಳಿಸದ್ರಿ ಆ ಇನ್ನರ್ಧ ಆಗಿದೆ ಅಂತ ಅರ್ಥನಾ ಹಲೋ ಅಂದಮೇಲೆ ಯಾರೋ ದೇಹನ ಕಳ್ಕೊಂಡ್ರೆ ಭೂಮಿಯಿಂದ ತಗೊಂಡಿದ್ದ ಐವತ್ತು ಅರವತ್ತು ಕೆ ಜಿಯನ್ನು ಅವರು ವಾಪಸ್ ಹಾಕಿದರೆ ಅದು ದೆವ್ವಾನ ಹಾಗಂದರೆ ನೀವು ಕೂಡ ದೇಹ ಇರೋ ಒಂದು ದೆವ್ವ ಅಲ್ವಾ ಜೀವನದ ಈ ಅಸಹಜವಾದ ದೃಷ್ಟಿಕೋನ ಯಾರೋ ದೇಹನ ಕಳ್ಕೊಂಡ ಮಾತ್ರಕ್ಕೆ ಅವರು ಕೆಟ್ಟವರು ಭಯ ಹುಟ್ಟಿಸೋವಂಥವ್ರು ಆಗ್ತಾರೆ ಅನ್ನೋದು ಜೀವನದ ಅಸಹಜವಾದ ದೃಷ್ಟಿಕೋನ ಜೀವನದ ಸ್ವರೂಪ ಎಂಥದ್ದು ಅಂದರೆ ಈಗ ನೀವು ಇದನ್ನು ಗಮನಿಸಬೇಕು ಬೌದ್ಧಿಕವಾಗಿ ಅಲ್ಲ ಅನುಭವಾತ್ಮಕವಾಗಿ ನೀವೆಲ್ಲರೂ ಉಸಿರಾಡ್ತಿದ್ದೀರಾ ಅಲ್ವಾ ಹಲೋ ಚೆಕ್ ಮಾಡ್ತಾ ಇದ್ದೀನಿ ಹಲೋ ಉಸಿರಾಡ್ತಿದ್ದೀರಿ ನೀವು ಉಸಿರಾಡ್ತಿದ್ರೆ ಇದನ್ನು ನಾವು ಕಟ್ಟಡ ಅಂದ್ಕೊಳ್ಳೋಣ ಈಗ ನಾವು ಪ್ರಾಂಗಣದ ಒಳಗೆ ಇದ್ದೀವಿ ಇಲ್ಲಿರೋ ಜೀವನ ನೀವು ಉಸಿರಾಡ್ತಿದ್ದೀರಾ ನೀವು ಗಾಳಿ ಅನ್ನಬಹುದು ಆದರೆ ವಾಸ್ತವದಲ್ಲಾದ ಜೀವ ಯಾಕೆಂದರೆ ಅದನ್ನು ತೆಗೆದುಬಿಟ್ರೆ ಇದು ಕೊನೆ ಆಗುತ್ತೆ ಹೌದಾ ನಿಮ್ಮ ಪ್ರಾಣ ಹೋಗುತ್ತೆ ಈ ಕೊಡುಕೊಳ್ಳುವಿಕೆಯಲ್ಲೇ ಜೀವನ ನಡೀತಿರೋದು ಅಲ್ವಾ ಇದು ಬರೀ ಗಾಳಿ ಆಮ್ಲಜನಕ ಇದು ಅದು ಅಲ್ಲ ಇದೊಂದು ಜೀವಂತ ವಿಶ್ವ ನೀವು ಒಂದು ಸಣ್ಣ ಗುಳ್ಳೆ ಥರ ನೀವೊಂದಿಷ್ಟು ಜೀವನ ಬಾಚಿಕೊಂಡ್ರಿ ನೀವು ಸಣ್ಣವರಾಗಿದ್ದಾಗ ಸೋಪಿನ ಗುಳ್ಳೆಗಳನ್ನಾದರೂ ಓದಿದ್ದೀರಾ ನೀವು ಅದನ್ನು ಊದ್ದಾಗ ನಿಮಗೆ ಇಷ್ಟು ದೊಡ್ಡ ಗುಳ್ಳೆ ನನಗೆ ಇಷ್ಟು ದೊಡ್ಡ ಗುಳ್ಳೆ ಬಂತು ಅಂದ್ಕೊಳ್ಳೋಣ ಇದು ನನ್ನ ಗುಳ್ಳೆ ಅದು ನಿನ್ನ ಗುಳ್ಳೆ ಅಂತಿರಬೇಕಾದ್ರೆ ಅವು ಪೂಫ್ ಅಂತ ಒಡೆದ್ವು ಅವು ಹೋದಾಗ ನೀವು ಇದು ನನ್ನ ಗಾಳಿ ಅದು ನಿನ್ನ ಗಾಳಿ ಅಂತ ಅನ್ನೋಲ್ಲ ಅಲ್ವಾ ಇದು ಕೂಡ ಹಾಗೆಯೇ ಇದು ಒಂದು ಗುಳ್ಳೆ ಅಷ್ಟೆ ನೀವೊಂದಿಷ್ಟು ಜೀವನ ಬಾಚಿಕೊಂಡ್ರಿ ಅದು ನಿರ್ದಿಷ್ಟವಾದ ರೀತಿಯಲ್ಲಿ ಕಾರ್ಯಗೈತಿದೆ ಗುಳ್ಳೆ ಒಡೆದಾಗ ನಿಮ್ಮ ಜೀವ ನನ್ನ ಜೀವ ಅಂತ ಏನೂ ಇಲ್ಲ ನೀವು ಇಡೀ ಗುಳ್ಳೆಯನ್ನು ಒಡಿದೇ ಇರಬಹುದು ಗುಳ್ಳೆಯ ಮೇಲ್ಪದರವನ್ನು ಮಾತ್ರ ಒಡೆದು ಗುಳ್ಳೆಯ ಒಳಪದರ ಹಾಗೇ ಇರಬಹುದು ಹೊರಮೈ ಕಳಚಿ ಬಿತ್ತು ಅಂದ ಮಾತ್ರಕ್ಕೆ ನೀವದನ್ನು ದೆವ್ವ ಅಂತೀರ ಹಾಗಾದರೆ ನೀವು ಒಂದು ದೇಹ ಇರೋ ದೆವ್ವ